ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುಳಾ. ವಿಎಲ್ಆರ್ ಐ ಸ್ಕೂಲ್ ಸಿರಿಗೆರೆ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮಕ್ಕಳೇ, ನಾವಿಂದು ಜೀವಶಾಸ್ತ್ರದ ಬಹುಮುಖ್ಯವಾದ ಅಧ್ಯಾಯವಾದಂತಹ ಅಂಗಾಂಶಗಳು ಈ ಅಧ್ಯಾಯದ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮಕ್ಕಳೇ, ನೀವೀಗಾಗಲೇ ಜೀವಕೋಶದ ಬಗ್ಗೆ ಜೀವದ ಮೂಲ ಘಟಕ ಎನ್ನುವಂತಹ ಅಧ್ಯಾಯದಲ್ಲಿ ಸವಿವರವಾದ ಅಧ್ಯಯನವನ್ನು ಮಾಡಿರುತ್ತೀವಿ. ಜೀವಕೋಶದ ರಚನೆ, ಜೀವಕೋಶದಲ್ಲಿರುವ ಕಣಭಾಗಗಳು, ಅವುಗಳ ಕಾರ್ಯಗಳು, ಅಭಿಸರಣೆ, ವಿಸರಣೆಯಂತಹ ಪರಿಕಲ್ಪನೆಗಳನ್ನು ವಿವರವಾಗಿ ತಿಳಿದುಕೊಂಡಿರುತ್ತೀವಿ. ಮುಂದುವರಿಯುತ್ತಿದ್ದಂತೆ ಜೀವಕೋಶಗಳ ಗುಂಪಾದ ಅಂಗಾಂಶದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಜೀವಕೋಶಗಳು ಜೀವಿಯ ದೇಹದಲ್ಲಿ ಅಸಂಖ್ಯಾತ ಸಂಖ್ಯೆಯಲ್ಲಿದ್ದು ಗುಂಪುಗಳಾಗಿ ಕಂಡುಬರುತ್ತವೆ. ಈ ಗುಂಪುಗಳು ನೋಡಲು ಒಂದೇ ರೀತಿಯ ರಚನೆಯನ್ನು ಹೊಂದಿದ್ದು ಒಂದೇ ರೀತಿಯ ಕಾರ್ಯವನ್ನು ಮಾಡುತ್ತಿರುತ್ತವೆ. ಉದಾಹರಣೆಗೆ, ಅಮೀಬಾದಂತಹ ಏಕಕೋಶೀಯ ಜೀವಕೋಶದಲ್ಲಿ ಎಲ್ಲ ಕಾರ್ಯಗಳು ಅಂದರೆ ಜೀರ್ಣಕ್ರಿಯೆ, ಉಸಿರಾಟ, ವಿಸರ್ಜನೆಯಂತವು ನಡೆಯುತ್ತಿರುತ್ತವೆ. ಅದೇ ಸಂಕೀರ್ಣವಾದ ಬಹುಕೋಶೀಯ ಜೀವಿಗಳಾದ ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ಜೀವಕೋಶಗಳ ಗುಂಪುಗಳು ವಿಶಿಷ್ಟವಾದ ನಿರ್ದಿಷ್ಟವಾದ ಕಾರ್ಯವನ್ನು ಮಾಡುತ್ತಿರುತ್ತವೆ. ಉದಾಹರಣೆಗೆ, ಈ ಸ್ನಾಯುಕೋಶಗಳು ದೇಹದಲ್ಲಿ ಮಾನವನ ದೇಹದಲ್ಲಿ ಕಂಡು ಬಂದಿದ್ದು ತಮ್ಮ ಸಂಕುಚನ ಮತ್ತು ವಿಕಸನ ಕ್ರಿಯೆಯಿಂದ ದೇಹದ ಚಟುವಟಿಕೆಗೆ ಕಾರಣವಾಗಿರುತ್ತವೆ. ರಕ್ತ ಕಣಗಳಲ್ಲಿ ಕೆಂಪು ರಕ್ತ ಕಣಗಳು ಆಕ್ಸಿಜನ್, ಆಹಾರ, ತ್ಯಾಜ್ಯ ವಸ್ತುಗಳು ಮತ್ತು ಹಾರ್ಮೋನ್ಗಳ ಸಾಗಾಣಿಕೆಯಲ್ಲಿ ಸಹಾಯ ಮಾಡುತ್ತವೆ. ಬಿಳಿ ರಕ್ತ ಕಣಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತವೆ. ಈ ಉದ್ದನೆ ನೀರವಾದಂತಹ ಕವಲಿದಂತಹ ರಚನೆಯನ್ನು ಹೊಂದಿರುವ ನರಕೋಶವು ಮೆದುಳಿನಲ್ಲಿ ಕಂಡು ಬಂದಿದ್ದು ಸಂದೇಶಗಳ ರವಾನೆಯಲ್ಲಿ ಸಹಾಯ ಮಾಡುತ್ತದೆ. ತನ್ನ ಸುತ್ತಲೂ ರೋಮದಂತಹ ರಚನೆಯನ್ನು ಹೊಂದಿರುವಂತಹ ಈ ಮೂಳೆ ಕೋಶವು ದೇಹದಲ್ಲಿ ದೃಢತೆ ಮತ್ತು ಆಧಾರವನ್ನು ಒದಗಿಸಲು ಸಹಾಯ ಮಾಡುತ್ತದೆ. ಮಕ್ಕಳೇ, ಈ ಜೀವಕೋಶವನ್ನು ನೀವು ಈಗಾಗಲೇ ಜೀವಿಯ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಘಟಕವೆಂದು ತಿಳಿದಿದ್ದೀರಿ. ಮುಂದುವರಿಯುತ್ತಿದ್ದಂತೆ ಈ ಜೀವಕೋಶಗಳ ಗುಂಪನ್ನು ನಾವು ನಿರ್ದಿಷ್ಟವಾದ ಕಾರ್ಯವನ್ನು ಎಸಗುವ ಜೀವಕೋಶಗಳ ಗುಂಪನ್ನು ಅಂಗಾಂಶಗಳೆಂದು ಕರೆಯುತ್ತೇವೆ. ಒಂದೇ ರೀತಿಯ ರಚನೆಯನ್ನು ಹೊಂದಿ ಒಂದೇ ನಿರ್ದಿಷ್ಟ ಕಾರ್ಯವನ್ನು ಪೂರೈಸಲು ಒಟ್ಟಿಗೆ ಕೆಲಸ ನಿರ್ವಹಿಸುವ ಜೀವಕೋಶಗಳ ಗುಂಪಿಗೆ ಅಂಗಾಂಶಗಳೆಂದು ಅಧ್ಯಯನ ಮಾಡುತ್ತೇವೆ. ಮೊದಲನೆಯದಾಗಿ ಸಸ್ಯ ಅಂಗಾಂಶಗಳು, ಹಾಗೆ ಎರಡನೇದಾಗಿ ಪ್ರಾಣಿ ಅಂಗಾಂಶಗಳು. ಸಸ್ಯ ಅಂಗಾಂಶಗಳಲ್ಲಿ ಎರಡು ಬಗೆ, ವರ್ಧನ ಅಂಗಾಂಶ ಹಾಗೂ ಶಾಶ್ವತ ಅಂಗಾಂಶ. ಈ ವರ್ಧನ ಅಂಗಾಂಶ ಎಂದರೆ ಸಸ್ಯದ ಕೆಲವು ಭಾಗಗಳಲ್ಲಿ ಮಾತ್ರ ಬೆಳವಣಿಗೆ ಕಂಡುಬರುತ್ತವೆ. ಉದಾಹರಣೆಗೆ, ಕಾಂಡದ ತುದಿ ಹಾಗೂ ಬೇರಿನ ತುದಿ ಮತ್ತು ರೆಂಬೆ ಕೊಂಬುಗಳ ಭಾಗದಲ್ಲೂ ಸಹ ಬೆಳವಣಿಗೆ ಎಂದು ಕಂಡುಬರುತ್ತದೆ. ಇಲ್ಲಿರುವ ಜೀವಕೋಶಗಳು ನಿರಂತರವಾದ ಕೋಶ ವಿಭಜನೆಯನ್ನು ಹೊಂದಿರುತ್ತವೆ, ನಿರಂತರವಾದ ಕೋಶ ವಿಭಜನೆಯ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಹಾಗಾಗಿ ಅವುಗಳ ಹೆಸರು ವರ್ಧನ ಅಂಗಾಂಶ ಎಂದೆನಿಸಿಕೊಳ್ಳುತ್ತವೆ. ಇವುಗಳು ಮೂರು ರೀತಿಯಾಗಿ ಕಂಡುಬರುತ್ತವೆ: ಉದಿವರ್ಧನ ಅಂಗಾಂಶ, ಪಾರ್ಶ್ವವರ್ಧನ ಅಂಗಾಂಶ ಹಾಗೂ ಅಂತರಗೆಣ್ಣು ವರ್ಧನ ಅಂಗಾಂಶ. ಮಕ್ಕಳ ತುದಿವರ್ಧನ ಅಂಗಾಂಶವು ಸಸ್ಯದ ತುದಿಯ ಭಾಗಗಳಾದ ಬೇರು ಮತ್ತು ಕಾಂಡಗಳಲ್ಲಿ ಕಂಡು ಬಂದಿದ್ದು ಸಸ್ಯದ ಉದ್ದವನ್ನು ಹೆಚ್ಚಿಸಲು ಇವು ಸಹಾಯ ಮಾಡುತ್ತವೆ. ಪಾರ್ಶ್ವವರ್ಧನ ಅಂಗಾಂಶವು ಬೆಳೆಯುತ್ತಿರುವ ಸಸ್ಯದ ಪಾರ್ಶ್ವಭಾಗಗಳಲ್ಲಿ ಕಂಡು ಬಂದಿದ್ದು ಸಸ್ಯದ ಸುತ್ತಳತೆಯನ್ನು ಹೆಚ್ಚಿಸುವಲ್ಲಿ ಇದು ಸಹಾಯ ಮಾಡುತ್ತದೆ. ಅಂತರಗೆಣ್ಣು ವರ್ಧನ ಅಂಗಾಂಶವು ಕಾಂಡದ ಅಂತರಗೆಣ್ಣು ಭಾಗದಲ್ಲಿ ಕಂಡು ಬಂದಿದ್ದು ಇವು ಸಹ ಸಸ್ಯದ ಉದ್ದವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ. ಈ ವರ್ಧನ ಅಂಗಾಂಶಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಈ ಒಂದು ಬೇರಿನ ತುದಿ ಬೆಳೆಯುತ್ತಿರುವಂತಹ ಭಾಗವನ್ನು ನೀವು ವೀಕ್ಷಿಸಬಹುದಾಗಿದೆ. ಹಾಗೆ ಇಲ್ಲಿ ವರ್ಧನ ಅಂಗಾಂಶದ ಜೀವಕೋಶಗಳು ಸರಳವಾದ ತೆಳುವಾದ ಕೋಶ ಭಿತ್ತಿಯನ್ನು ಹೊಂದಿದ್ದು ಅಂತರಾವಕಾಶವನ್ನು ಕಡಿಮೆ ಹೊಂದಿರುತ್ತವೆ. ಹಾಗೆ ದೊಡ್ಡದಾದ ನ್ಯೂಕ್ಲಿಯಸ್ ಅನ್ನು ಸಹ ಹೊಂದಿರುತ್ತವೆ. ಈ ವರ್ಧನ ಅಂಗಾಂಶಗಳನ್ನು ಋಣಾವಸ್ಥೆಯ ಜೀವಕೋಶಗಳೆಂದೂ ಸಹ ಕರೆಯಲಾಗುತ್ತದೆ. ಏಕೆಂದರೆ ಪ್ರಾಣಿಗಳಲ್ಲಿ ಹೇಗೆ ಭ್ರೂಣವು ವಿವಿಧ ಅಂಗಗಳಾಗಿ ರೂಪುಗೊಳ್ಳುತ್ತದೆಯೋ ಹಾಗೆಯೇ ಸಸ್ಯಗಳ ತುದಿಯಲ್ಲಿ ಕಂಡುಬರುವ ಈ ವರ್ಧನ ಅಂಗಾಂಶವು ಸಹ ಪ್ರೌಢತೆಯನ್ನು ಬೆಳೆಸಿಕೊಂಡಂತೆ ಶಾಶ್ವತ ಅಂಗಾಂಶಗಳಾಗಿ ಮಾರ್ಪಾಡಾಗುತ್ತವೆ.
ಸರಳ ಶಾಶ್ವತ ಅಂಗಾಂಶಗಳು ಒಂದೇ ರೀತಿಯ ಕೋಶ ರಚನೆಯನ್ನು ಹೊಂದಿದ್ದು, ನಂತರ ಕಂಡುಬರುವ ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಜೈಲಂ ಮತ್ತು ಫ್ಲೋಯಂಗಳೆನಿಸಿಕೊಳ್ಳುತ್ತವೆ. ಇವು ಏಕಾಗಿ ಸಂಕೀರ್ಣ ಅಂತ ಹೇಳಿಸಿಕೊಳ್ಳುತ್ತವೆ ಎಂದರೆ ಇವು ಸಂಕೀರ್ಣವಾದ ರಚನೆ, ಅಂದರೆ ಒಂದೇ ರೀತಿಯ ಜೀವಕೋಶಗಳು ಇಲ್ಲಿ ಕಂಡುಬರದೆ ನಾಲ್ಕು ವಿವಿಧ ಬಗೆಯ ಜೀವಕೋಶಗಳನ್ನು ಜೈಲಂ ಮತ್ತು ಫ್ಲೋಯಂಗಳಲ್ಲಿ ಕಾಣುತ್ತೇವೆ. ಸರಿ.
ಹೃದಯಗಳೆನಿಸಿಕೊಳ್ಳುತ್ತವೆ. ಸಂಕೀರ್ಣ ಇರುವಂತಹ ಹೆಸರು ಏಕೆ ಬಂದಿದೆ ಎಂದರೆ, ಈ ಜೀವಕೋಶಗಳು ಒಂದೇ ರೀತಿಯಾಗಿರದೆ ನಾಲ್ಕು ಬಗೆಯಲ್ಲಿ ಕಂಡು ಬರುತ್ತವೆ. ಸಂಕೀರ್ಣ ಶಾಶ್ವತ ಅಂಗಾಂಶಗಳಾಗಿ ನಾವು ಮೊದಲನೆಯದಾಗಿ ಝೈಲಮ್ ಅಂಗಾಂಶವನ್ನು ಗಮನಿಸಿದರೆ, ಝೈಲಮ್ ಅಂದರೆ XYLEM ಝೈಲಮ್. ಸಂಕೀರ್ಣ ಶಾಶ್ವತ ಅಂಗಾಂಶಗಳಲ್ಲಿ ಇರುವಂತಹ ಮೊದಲನೇ ಜೀವಕೋಶದ ಹೆಸರು ಝೈಲಮ್ ಪೇರೆನ್ಕೈಮಾ. ಹಾಗೆ ಎರಡನೇದಾಗಿ ಝೈಲಮ್ ನಾರು. ಹಾಗೆ ಮೂರನೇದಾಗಿ ಝೈಲಮ್ ಗಳಿಕೆ. ಹಾಗೆ ನಾಲ್ಕನೇದಾಗಿ ಟ್ರೇಕೀಡ್ಗಳು ಎನ್ನುವಂತಹ ನಾಲ್ಕು ಬಗೆಯ ವಿಶೇಷವಾದ ಜೀವಕೋಶಗಳನ್ನು ನಾವಿಲ್ಲಿ ನೋಡುತ್ತಿದ್ದೇವೆ. ಪಕ್ಕದಲ್ಲಿ ನೋಡಬಹುದಾಗಿದೆ ಝೈಲಮ್ ಅಂಗಾಂಶದ ನಳಿಕೆಗಳ ಭಾಗ. ಸಸ್ಯದ ಅಡ್ಡ ಸೇರಿಕೆಯ ಭಾಗವನ್ನು ನೀವೀಗ ಗಮನಿಸುತ್ತಾ ಹೋದರೆ ಇಲ್ಲಿ ನೀವು ಝೈಲಮ್ ಜೀವಕೋಶಗಳನ್ನು ಕಾಣಬಹುದಾಗಿದೆ. ಹಾಗೆ ಅದರ ಸುತ್ತ ಇರುವಂಥದ್ದು ಫ್ಲೋಯಮ್. ಫ್ಲೋಯಂನ ಸುತ್ತುವರೆದಂತೆ ಮಧ್ಯಭಾಗದಲ್ಲಿ ಝೈಲಮ್ ಕಂಡುಬರುತ್ತದೆ. ಝೈಲಮ್ ಪೇರೆನ್ಕೈಮಾ ಇದು ಹೆಸರೇ ಹೇಳುವಂತೆ ಪೇರೆನ್ಕೈಮಾ ಆಹಾರದ ಸಂಗ್ರಹ ಮತ್ತು ದ್ಯುತಿ ಸಂಶ್ಲೇಷಣೆಯಲ್ಲಿ ಇದು ನೆರವಾಗುತ್ತದೆ. ಝೈಲಮ್ ನಾರು ಸಸ್ಯಕ್ಕೆ ದೃಢತೆಯನ್ನು ಒದಗಿಸುತ್ತದೆ. ಝೈಲಮ್ ನಳಿಕೆ ಮತ್ತು ಟ್ರೇಕೀಡ್ಗಳದ್ದು ಬಹಳ ವಿಶೇಷವಾದಂತಹ ಕಾರ್ಯವಾಗಿದೆ. ಅದೇನೆಂದರೆ ಸಸ್ಯದಲ್ಲಿ ನೀರಿನ ಸಾಗಾಣಿಕೆ. ಮಕ್ಕಳೇ, ಝೈಲಮ್ನ ಪ್ರಮುಖವಾದ ಕೆಲಸವೆಂದರೆ ಸಸ್ಯದಲ್ಲಿ ಬೇರುಗಳ ಸಹಾಯದಿಂದ ಮಣ್ಣಿನಲ್ಲಿರುವ ಲವಣ ಮತ್ತು ನೀರಿನ ಅಂಶವನ್ನು ಹೀರಿಕೊಳ್ಳುವಂತಹ ಹೀರಿಕೊಂಡು ಅದನ್ನು ಸಾಗಾಣಿಕೆ ಮಾಡುವಂತಹ ಕಾರ್ಯವೇ ಝೈಲಮ್ ಆಗಿದೆ. ಹಾಗೆ ಮುಂದುವರಿಯುತ್ತಿದ್ದಂತೆ ಎರಡನೇ ಸಂಕೀರ್ಣ ಶಾಶ್ವತ ಅಂಗಾಂಶವಾದ ಫ್ಲೋಯಂ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಈ ಫ್ಲೋಯಂ ಅಂಗಾಂಶದ ಪ್ರಾಮುಖ್ಯತೆ ಏನೆಂದರೆ, ಝೈಲಮ್ ಹೇಗೆ ನೀರು ಸಾಗಾಣಿಕೆಯಲ್ಲಿ ಸಹಾಯ ಮಾಡುತ್ತದೆಯೋ ಹಾಗೆ ಫ್ಲೋಯಂ ಇದು ಆಹಾರ ಸಾಗಾಣಿಕೆಯಲ್ಲಿ ಸಹಾಯ ಮಾಡುತ್ತದೆ. ಈ ಫ್ಲೋಯಂ ಅಂಗಾಂಶವು ಸಸ್ಯದ ಎಲೆಯ ಭಾಗದಲ್ಲಿ ಕಂಡು ಬಂದಿದ್ದು ತಯಾರಾದಂತಹ ಆಹಾರವನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಸರಬರಾಜು ಮಾಡಲು ಸಹಾಯ ಮಾಡುತ್ತದೆ. ನೀವಿಲ್ಲಿ ವೀಕ್ಷಿಸುತ್ತಿರುವ ಫ್ಲೋಯಂ ನಾಲ್ಕು ಬಗೆಯ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಝೈಲಮ್ ಪೇರೆನ್, ಫ್ಲೋಯಂ ಪೇರೆನ್ಕೈಮ, ಫ್ಲೋಯಂ ನಾರು, ಜರಡಿ ನಾಳ ಹಾಗೂ ಸಂಗಾತಿ ಜೀವಕೋಶ ಎಂದೆನಿಸಿಕೊಳ್ಳುತ್ತದೆ. ಮಕ್ಕಳ ಮೊದಲನೆಯದಾಗಿ ಫ್ಲೋಯಂ ಪೇರೆನ್ಕೈಮ. ಹೆಸರೇ ಹೇಳುವ ಹಾಗೆ ಈ ಫ್ಲೋಯಂ ಸಂಕೀರ್ಣ ಶಾಶ್ವತ ಅಂಗಾಂಶದಲ್ಲಿ ಪೇರೆನ್ಕೈಮ ಜೀವಕೋಶಗಳು ಕಂಡು ಬಂದಿದ್ದು ಆಹಾರ ಸಾಗಿಸುವಂತಹ ಭಾಗದಲ್ಲಿ ಬೇಕಾದ ಜೀವಕೋಶಗಳಿಗೆ ಆಹಾರವನ್ನು ಒದಗಿಸುವ ಮೂಲಕ ಇದು ಸಹಾಯವನ್ನು ಮಾಡುತ್ತವೆ. ಹಾಗೆ ಫ್ಲೋಯಂ ನಾರು ಆಹಾರ ಸಾಗಿಸುವ ಈ ಫ್ಲೋಯಂ ಅಂಗಾಂಶಕ್ಕೆ ದೃಢತೆ ಮತ್ತು ಆಧಾರವನ್ನು ಒದಗಿಸುವಂತಹ ಕಾರ್ಯವನ್ನು ಫ್ಲೋಯಂ ನಾರು ಮಾಡುತ್ತದೆ. ಹಾಗೆ ಜರಡಿ ನಾಳ ಎಲೆಗಳಲ್ಲಿ ತಯಾರಾದಂತಹ ಆಹಾರವನ್ನು ಜರಡಿಯ ರೂಪದಲ್ಲಿ ಸೋಸಿ ಆಹಾರವು ಸಸ್ಯದ ಎಲ್ಲ ಭಾಗಗಳಲ್ಲಿ ಸರಬರಾಜಾಗಲು ಈ ಜರಡಿ ನಳಿಕೆ ಜರಡಿ ನಾಳವು ಸಹಾಯ ಮಾಡುತ್ತದೆ. ಹಾಗೆಯೇ ಅದರ ಪಾರ್ಶ್ವಭಾಗದಲ್ಲಿ ಕಂಡು ಬರುವಂತಹ ಒಂದು ಜೀವಕೋಶವನ್ನು ನೀವು ನೋಡ್ತಿದ್ದೀರಿ, ಇದು ಸಂಗಾತಿ ಜೀವಕೋಶ ಎಂದು ಎನಿಸಿಕೊಳ್ಳುತ್ತದೆ. ಸಂಗಾತಿ ಜೀವಕೋಶ, ಈ ಸಂಗಾತಿ ಜೀವಕೋಶವು ಜರಡಿ ನಾಳದ ಬದಿಯಲ್ಲಿ ಕಂಡು ಬಂದಿದ್ದು ಆಹಾರದ ಸಾಗಾಣಿಕೆಯನ್ನು ನಿಯಂತ್ರಿಸುವ ಕೆಲಸವನ್ನು ಈ ಸಂಗಾತಿ ಜೀವಕೋಶವು ಮಾಡುತ್ತದೆ. ಈ ರೀತಿಯಾಗಿ ಸಸ್ಯಗಳಲ್ಲಿ ನಾವು ಸಸ್ಯ ಅಂಗಾಂಶಗಳಲ್ಲಿ ಎರಡು ಬಗೆಯನ್ನು ಗಮನಿಸಬಹುದಾಗಿದೆ ಮಕ್ಕಳೇ. ಮೊದಲನೆಯದಾಗಿ ವರ್ಧನ ಅಂಗಾಂಶ, ಎರಡನೆಯದಾಗಿ ಶಾಶ್ವತ ಅಂಗಾಂಶ. ಶಾಶ್ವತ ಅಂಗಾಂಶದಲ್ಲಿ ಪೇರೆನ್ಕೈಮ, ಕೋಲನ್ಕೈಮ ಹಾಗೂ
ಇಲ್ಲಿಗ ಸಸ್ಯ ಅಂಗಾಂಶಗಳಲ್ಲಿ ಎರಡು ಬಗೆಗಳಾದ ವರ್ಧನ ಅಂಗಾಂಶ ಹಾಗೂ ಶಾಶ್ವತ ಅಂಗಾಂಶಗಳನ್ನು ಅಧ್ಯಯನ ಮಾಡಿದ್ದೀರಿ. ಈಗ ಮತ್ತೊಂದು ವಿಶೇಷವಾದ ಅಂಗಾಂಶ, ಸಸ್ಯ ಅಂಗಾಂಶವಾದ ಎಪಿಡರ್ಮಿಸ್ ಅಥವಾ ಹೊರಧರ್ಮದ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ಈ ಎಪಿಡರ್ಮಿಸ್ ಅಥವಾ ಹೊರಧರ್ಮ ಎನ್ನುವಂಥದ್ದು ವರ್ಧನ ಅಂಗಾಂಶದಲ್ಲಾಗಲಿ ಈ ಶಾಶ್ವತ ಅಂಗಾಂಶದಲ್ಲಿ ಕಂಡುಬರುವುದಿಲ್ಲ. ವಿಶೇಷವಾಗಿ ನಾವು ಇದರ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಈ ಎಪಿಡರ್ಮಿಸ್ ಎಲ್ಲಿ ಕಂಡು ಬರುತ್ತದೆಂದರೆ, ನಾವೀಗ ಒಂದು ಸಸ್ಯದ ದೇಹವನ್ನು ಕಲ್ಪಿಸಿಕೊಂಡರೆ ಸಸ್ಯದ ಎಲೆ ಭಾಗವನ್ನು ತೆಗೆದುಕೊಳ್ಳಿ, ಕಾಂಡದ ಭಾಗವನ್ನು ತೆಗೆದುಕೊಳ್ಳಿ ಅಥವಾ ಬೇರಿನ ಭಾಗವನ್ನು ತೆಗೆದುಕೊಂಡು ಅಡ್ಡ ಸೀಳಿದಾಗ, ಎಲೆಯನ್ನು ಅಡ್ಡ ಸೀಳಿದಾಗ ಅಥವಾ ಕಾಂಡವನ್ನು ಅಡ್ಡ ಸೀಳಿದಾಗ ಅಥವಾ ಬೇರನ್ನು ಅಡ್ಡ ಸೀಳಿದಾಗ ನಮಗೆ ಎಪಿಡರ್ಮಿಸ್ ಎನ್ನುವಂಥ ಈ ಪದದ ಗೋಚರಿಸುತ್ತದೆ. ಇಲ್ಲಿ ನಾವು ಎಲೆಯ ಅಡ್ಡ ಸೀಳಿಕೆಯನ್ನು ವೀಕ್ಷಿಸುತ್ತಿದ್ದೇವೆ. ಇಲ್ಲಿ ಕಂಡುಬರುವಂಥ ಭಾಗಗಳು ಎಪಿಡರ್ಮಿಸ್ ಎನ್ನುವುದಾಗಿದೆ. ಈ ಮೇಲ್ಪದರದ ಎಪಿಡರ್ಮಿಸ್, ಮೇಲಿನ ಎಪಿಡರ್ಮಿಸ್ ಹಾಗೂ ಕೆಳಭಾಗದ ಎಪಿಡರ್ಮಿಸ್, ಇದು ಇವುಗಳ ನಡುವೆ ಕೆಲವು ಜೀವಕೋಶಗಳನ್ನು ನೀವು ನೋಡುತ್ತಿದ್ದೀರಾ. ಈ ಕ್ಲೋರೋಪ್ಲಾಸ್ಟ್ಗಳೆಂಬ ಕಣದಕಗಳನ್ನು ಹೊಂದಿರುವಂತಹ ಜೀವಕೋಶಗಳು ದ್ಯುತಿ ಸಂಶ್ಲೇಷಣೆಯನ್ನು ನಡೆಸುತ್ತಿರುತ್ತವೆ. ಹಾಗೆ ಈ ಎಪಿಡರ್ಮಿಸ್ನ ಬಗ್ಗೆ ನಾವು ಹೆಚ್ಚಿನದಾಗಿ ತಿಳಿದುಕೊಳ್ಳುತ್ತಾ ಈ ಎಪಿಡರ್ಮಿಸ್ಗಳು ಘನಾಕೃತಿಯಿಂದ ಮಾಡಲ್ಪಟ್ಟಂತಹ ಜೀವಕೋಶಗಳಿಂದ ಮಾಡಲ್ಪಟ್ಟಿದ್ದು, ಇವುಗಳ ಮೇಲ್ಪದರವು ದಪ್ಪನಾದ ಕ್ಯೂಟಿಕಲ್ ಎನ್ನುವಂತಹ ಮೇಣದ ಹೊದಿಕೆಯಿಂದ ಮಾಡಲ್ಪಟ್ಟಿರುತ್ತದೆ. ಈ ಕ್ಯೂಟಿಕಲ್ ಬಹಳ ವಿಶೇಷವಾಗಿರುವಂತಹ ಒಂದು ರಾಸಾಯನಿಕದಿಂದ ಮಾಡಲ್ಪಟ್ಟಿರುತ್ತದೆ. ಕ್ಯೂಟಿನ್ ಎನ್ನುವಂತಹ ರಾಸಾಯನಿಕದಿಂದ ಈ ಕ್ಯೂಟಿಕಲ್ ಮಾಡಲ್ಪಟ್ಟಿರುತ್ತದೆ. ಇದರ ಕಾರ್ಯವೇನೆಂದು ನಾವು ತಿಳಿದುಕೊಳ್ಳೋಣ. ಈ ಕ್ಯೂಟಿಕಲ್ ಅನ್ನು ಹೊಂದಿರುವಂತಹ ಈ ಎಪಿಡರ್ಮಿಸ್ನ ಪದರವನ್ನು ನಾವು ಸಸ್ಯ ದೇಹದ ಚರ್ಮವೆಂದು ಕರೆಯುತ್ತೇವೆ. ಇದರ ಕಾರ್ಯಗಳನ್ನು ನಾವು ಇಲ್ಲಿ ನೋಡುತ್ತಾ ಮುಖ್ಯವಾದ ಕಾರ್ಯ ಏನೆಂದರೆ, ಈ ಎಪಿಡರ್ಮಿಸ್ ಸಸ್ಯದ ದೇಹಕ್ಕೆ ರಕ್ಷಣೆಯನ್ನು ಒದಗಿಸುತ್ತದೆ. ಹಾಗೆ ಕೆಲವು ಮಾರ್ಪಾಡದ ಕಾರ್ಯಗಳನ್ನು ಸಹ ನಾವಿಲ್ಲಿ ನೋಡಬಹುದಾಗಿದೆ. ಅದೇನೆಂದರೆ, ಮೊದಲು ಅನಿಲಗಳ ವಿನಿಮಯ, ಬಾಷ್ಪ ವಿಸರ್ಜನೆ, ನೀರಿನ ನಷ್ಟ ತಡೆಯುವಿಕೆ ಹಾಗೂ ನೀರಿನ ಹೀರಿಕೆ ಎನ್ನುವುದಾಗಿದೆ.
ಹೀರಿಕೊಳ್ಳಲು